ಫಸ್ಟ್ ಲುಕ್ ಬಿಡೋಕ್ಕಿಂತ ಮುಂಚೆ ಯಾವಾಗ ನಮ್ದು ಅನೌನ್ಸ್ ಅಂತ ಆಯ್ತು ಸಿನಿಮಾ, ಅವಾಗಿಂದನೂ ಒಂದು ಅವ್ರವ್ರಲ್ಲೇ ಒಂದು ಇಮ್ಯಾಜಿನೇಷನ್ ಈ ಥರ ಇರ್ಬೋದು ಜಾನರು ಈ ಥರ ಇರ್ಬೋದು ಅಂತಂದ್ಬಿಟ್ಟು ಒಂದಷ್ಟು ಕಡೆ ಎಲ್ಲೋ ಒಂದು ಕಡೆ ಚೌಕದಲ್ಲಿ ದರ್ಶನ್ ಸರ್ ಕ್ಯಾರೆಕ್ಟರ್ ಏನಿತ್ತು ಅದ್ರದ್ದೊಂದು ಕಂಟಿನ್ಯೂಷನ್ ಸಿನಿಮಾ ಅಂತ. ಸೊ ಈ ಥರದ್ದೇ ಟಾಕ್ಸ್ಗಳು ನಡೀತಾ ಇತ್ತು. ಸೊ ನಾನು ಯಾವುದಕ್ಕೆ ರಿಯಾಕ್ಟ್ ಮಾಡಲ್ಲ, ಯಾಕಂದರೆ ನಾವೇನು ಹೇಳ್ತೀವಿ ಅದು ಕರೆಕ್ಟ್ ಚಾನಲ್ನ ಹೇಳಬೇಕು ಅಂತ ನನಗೆ ಇತ್ತು ಆಸೆ. ಸೊ ಫಸ್ಟು ನಾನು ಥೀಮ್ ಪೋಸ್ಟ್ ಅಂತ ಬಿಟ್ಟಿದ್ದು ಒಂದೇ ಉದ್ದೇಶ, ಇದು ಏನು ಜಾನರ್ ಸಿನಿಮಾ ಅಂತ ಫಸ್ಟ್ ಫೀಡ್ ಮಾಡೋಣ, ಇದು ಯಾವ ಥರ ಜಾನರ್ ಸಿನಿಮಾ ಮಾಡ್ತಾಯಿದ್ವಿ ನಾವು ಅಂತ ಅಂದ್ಬಿಟ್ಟು ಅಂತ. ಸೊ ಅದಕ್ಕೆ ನೀವು ಆ ಪೋಸ್ಟ್ ನೋಡಿದ್ರೆ ನಿಮ್ಗೆ ಅಲ್ಲಿ ಏನು ಹಿಂದ್ಗಡೆ ದರ್ಶನ್ ಸರ್ ಒಂದು ಮಗು ಕೈ ಹಿಡ್ಕೊಂಡಿದ್ದಾರೋ ಆ ಕೈ ಮೇಲೆ ಏನಕ್ಕೆ ಬ್ಲಡ್ ಇದೆ, ಅಲ್ಲೊಂದು ಯಾಕೆ ರಾವಣನ ಒಂದು ಕಟೌಟ್ ನಿಂತಿದೆ. ಸೊ ಆ ಆ್ಯಂಬಿಯನ್ಸ್ ಕೂಡನು ಅದೇನೊಂದು ಲೊಕೇಶನಲ್ಲಿ ಅದಿದೆಯೋ ಅದು ಅದು ಕೂಡ ಸಿನಿಮಾ ಒಳಗಡೆ ಇರುವಂಥದ್ದೇ, ಇನ್ಕ್ಲೂಡಿಂಗ್ ದಿ ಡೈಲಾಗ್ ನಾವೇನು ಹಾಕ್ಕೊಂಡಿದ್ದೀವಿ ಅದು. ಸೊ ಇವಾಗ ಆಡಿಯನ್ಸಿಗೆ ಗೊತ್ತಾಗುತ್ತೆ ಇದೇನು ಜಾನರ್, ಅದ್ರ ಮೇಲೆ ಒಂದು ಥೀಮ್ ಪೋಸ್ಟರ್ ಬಿಟ್ಟಿರೋದು. ಓಕೆ ಸರ್, ಅದೇ ಥೀಮ್ ಡಿಸೈನ್ ಮಾಡಿದ್ದಲ್ಲ ಅಂದರೆ ಪೋಸ್ಟ್ ಡಿಸೈನ್ ಮಾಡಿದ್ದ ಯಾರು, ಯಾವಾಗ ಐಡಿಯಾ ಬಂದಿದ್ದು ಹೇಗೆ ಅಂತ? ಇದು ನಾನು ಆ್ಯಕ್ಚುಲಿ ಆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಇತ್ತು ಸರಿ. ಆಮೇಲೆ ಒಂದು ಫೋಟೋ ಶೂಟ್ ಮಾಡಿ ಒಂದು ಬಿಡೋದು ಅದು ಬೇರೆ ಥರ ಇರುತ್ತೆ. ಈ ಪೇಂಟಿಂಗ್ಸ್ ಎಲ್ಲ ಹೆಂಗೆ ಅಂತಂದರೆ ತುಂಬ ಡೆಪ್ತ್ಗಳು ಸಿಗುತ್ತೆ ನಿಮಗೆ, ನೀವೇ ನೋಡುತ್ತೆ ಎಷ್ಟೊಂದು ಪೇಂಟಿಂಗ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಯಾಕೆ ಹೋಗುತ್ತೆ ಅಂತಂದರೆ ಅದರಲ್ಲೊಂದು ಹಿಡನ್ ಒಂದು ಮೀನಿಂಗ್ ಸಿಗ್ತಾ ಹೋಗುತ್ತೆ ಫೋಟೋಶೂಟ್ಗಿಂತ ಆ ಥರದ್ದು ಒಂದು ಸಿಗುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನೊಂದು ಪ್ಲ್ಯಾನ್ ಮಾಡಿದ್ವಿ. ಈ ಥರದ್ದೊಂದು ತುಂಬ ರೇರ್, ನಮ್ಮಲ್ಲಿ ಆಗಿಲ್ಲ ಈ ಥರದೊಂದು ಪೇಂಟಿಂಗಲ್ಲಿ ಒಂದು ಕಾನ್ಸೆಪ್ಟ್ ಹೇಳುವಂಥದ್ದು. ಸೊ ಅದಕ್ಕೆ ಪರಿವರ್ತನ ಅಂತಂದ್ಬಿಟ್ಟು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗನೇ ಒಬ್ಬ ಇದ್ದಾನೆ, ಅವನು ಚಿತ್ರಕಲಾ ಪರಿಷತ್ ಹುಡುಗ ಅವನು. ಸೊ ಅವನು ಪೇಂಟಿಂಗ್ ಮಾಡಿಕೊಟ್ಟಿದ್ದು ಆ್ಯಂಡ್ ಅವ್ನು ಬೇಸಿಕಲಿ ದರ್ಶನ್ ಸರ್ ದೊಡ್ಡ ಅಭಿಮಾನಿ ಅವನು ಕೂಡ. ಸೊ ಅದೇನಾಗೋಯಿತು, ಅವ್ನಿಗೆ ಈ ಥರ ಒಂದು ಕಾನ್ಸೆಪ್ಟ್ ಈ ಥರ ಬೇಕು ಮಗನೇ, ನನಗೆ ಈ ಥರ ಮಾಡು ಅಂತಂದರೆ ಅವನು 4-5 ವರ್ಷನ್ಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಫೈನಲ್ಲಾಗಿ ಆ ಕಲರ್ ಕಾಂಬಿನೇಷನ್ಸಿಂದ ಹಿಡಿದು ಹೆಂಗೆ ಬರಬೇಕು ನಮಗೆ, ಏನು ಪೊಷನ್ ಹ್ಯಾಂಡ್ ಪೊಷನ್ಸ್ ಏನಿರಬೇಕು, ಎಲ್ಲಿ ನಮಗೆ ಟೈಟ್ಲ್ ಹೋಗಬೇಕು, ಎಲ್ಲಿ ಡೈಲಾಗ್ ಬರಬೇಕು, ರಾವಣ ಎಷ್ಟು ಕಾಣಿಸ್ಕೋಬೇಕು, ಎಷ್ಟು ಔಟ್ ಆಫ್ ಫೋಕಸ್, ಇದೊಂದು ಇಷ್ಟನ್ನು ನಾವು ಬರೀ ಇದನ್ನು ಪೋಸ್ಟರ್ಗೆ ಹೋಮ್ವರ್ಕ್ ಮಾಡಿದ್ವಿ ನಾವು ಇಷ್ಟಾಗಬೇಕು ಅಂತೇಳಿ ಅಂತ. ಸೊ ಆ ಥರ ಒಂದು ಡಿಸೈನ್ ಮಾಡಿ ಅದನ್ನು ಮಾಡಿದ್ಮೇಲೆ ಈ ಥರ ಒಂದು ರಿಸಲ್ಟ್ ನಮ್ಗೆ ಕಾಣಿಸ್ತಾ ಇರೋದು. ಓಕೆ ಸರ್, ಈ D53 ಲೈನ್ಸ್ ಕೇಳಿದ್ರೆ ಒಂದು ಗೊತ್ತಾಗ್ತದೆ ಅಂದರೆ ಫ್ಯಾನ್ಸ್ ಹೇಳ್ತಿದಾರೆ, ಸೊ ಶಬರಿ ಮತ್ತು ರಾವಣ ಬಂದ ಅಂದರೆ ಅದು ರಾಮನೇ ಆಗಿರಬೇಕು. ಸೊ ಅದೇನಾ ಕತೆ, ಏನಿರುತ್ತೆ ಅಂತ? ಇಲ್ಲಿ ಆ ಡೈಲಾಗ್ ಏನಿದೆ, ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ ಮುಂದೆ ಗೆಲ್ಲೋದು ಗೊತ್ತು ಅನ್ನೋದು, ಶಬರಿ ಬಂದು ರಾಮನ ಭಕ್ತೆ ಸರಿನಾ, ಒಂದು ಅಭಿಮಾನಿ ರಾಮನ ಕಂಡ್ರೆ, ಆ್ಯಂಡ್ ರಾವಣ ಅನ್ನೋದು ಈವಿಲ್ ಇದ್ದಂಗೆ. ಸೊ ಈ ಕಡೆ 100% ಅದು ರಾಮನೇ ಕ್ಯಾರೆಕ್ಟರೈಸೇಷನ್ ಅದು ಹಾಗೇನೇ ಇರುತ್ತೆ. ಸೊ ಒಂದು ಅಭಿಮಾನಕ್ಕೆ ಸೋಲೋದು ಇರ್ಬೋದು ಅಥವಾ ಒಂದು ಯಾವುದಕ್ಕೋ ಒಂದು ಆಪೋಸಿಷನ್ ಬಂದರೆ ಅದಕ್ಕೆ ಎದುರಿಸೋದು ಇರ್ಬೋದು, ಆ ಥರದ್ದೇ ಒಂದು ಕ್ಯಾರೆಕ್ಟರೈಸೇಷನ್ ಇರುವಂಥ ಒಂದು ಸಿನಿಮಾ ಇದು. ಅದಕ್ಕೇ ಅದನ್ನೇ ಕಾಯಿನ್ ಮಾಡಿಕೊಂಡು ಬರೆದಿರೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಆ ಹುಡುಗನ ಕೈಯಲ್ಲೇನು ಹಿಡಿದಿರಲ್ಲ, ಸೊ ಅದು ಒಂದು ನಿಮಗೆ ಪ್ರೊಟೆಕ್ಟರ್ ಅನ್ನೋ ಒಂದು ಫೀಲ್ ಸಿಗುತ್ತೆ, ರಾಮ ಇಸ್ ಎ ಪ್ರೊಟೆಕ್ಟರ್. ಸೊ ಹಾಗೇ ಪ್ರೊಟೆಕ್ಟರ್ ಅನ್ನೋ ಒಂದು ಫೀಲ್ ಸಿಗುತ್ತೆ. ಸೊ ಅದನ್ನು ಕಾಯಿನ್ ಮಾಡಿ ಇದೆಲ್ಲ ಸೇರಿಸಿ ಮಾಡಿದಂಥ ಒಂದು ಡೈಲಾಗ್. ಸಿನಿಮಾದಲ್ಲಿ ಇರೋಂಥ ಪ್ರತಿಯೊಂದು ನೀವು ಪೋಸ್ಟರ್ ನೋಡಿದ್ರೆ ಯಾವುದು ಒಂದು ಸುಮ್ಮನೆ ಇಮ್ಯಾಜಿನೇಷನ್ ಅಂತಿಲ್ಲ, ಎವ್ರಿಥಿಂಗ್ ಇನ್ಸೈಡ್ ದ ಸಿನಿಮಾ. ಸೊ ನೀವು ಯಾವಾಗ ಸಿನಿಮಾ ಬರ್ತಾ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ, ಓ ಈ ಲೊಕೇಶನ್ನಿಂದ ಹಿಡಿದು ಪ್ರತಿಯೊಂದು ಇವ್ರು ಪ್ಲ್ಯಾನ್ ಮಾಡಿದ್ದಾರೆ ಹಿಂಗೇನೆ ಇರಬೇಕು ಅನ್ನೋದನ್ನ ನೀವು ಅದು ಅಬ್ಸರ್ವ್ ಮಾಡಿದ್ರೆ ಅದು ಒಂದು ಚಿಕ್ಕ ಹಿಂಟಲ್ಲಿ ಹೇಳಬೇಕು ಅಂತಂದರೆ ನಮ್ಮೂರ ಥರ ಇಲ್ಲ, ನೀವು ಆ್ಯಂಬಿಯನ್ಸ್ ನೋಡಿ ನಮ್ಮೂರ ಥರ ಇಲ್ಲ. ಸೊ ಯಾಕೆ ಅದು ಆ ಥರದ ಒಂದು ಆ್ಯಂಬಿಯನ್ಸಲ್ಲಿ ಆಗಿದೆ ಅನ್ನೋದು ಪ್ರತಿಯೊಂದು ಡೀಟೇಲಿಂಗ್ ಮಾಡಿದ್ವಿ ಅದರಲ್ಲಿ. ಹೌದು, ನೀವು ಅದು ಆ್ಯಂಬಿಯನ್ಸ್ ನೋಡಿ ಅದು ಸ್ವಲ್ಪ ನಮ್ಮ ನೇಟಿವಿಟಿ ಅಲ್ಲದೆ ಇರ್ಬೋದು ಅಂತಲೂ ನಿಮಗೊಂದು ಹಿಡನ್ ಅದೊಂದು ಹೇಳುತ್ತೆ ನಿಮಗೆ. ಸೊ ಅದು ಕೂಡ ಒನ್ ಆಫ್ ದಿ ಮೇಜರ್ ಪಾರ್ಟ್ ಪ್ಲೇ ಮಾಡುತ್ತೆ ಸಿನಿಮಾದಲ್ಲಿ.